ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 234 ಮೇ 23 2021 ಕಥಾ ಸಮಯ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಬೀಗಲ್ ಸಾಹಸಯಾನ 141 ದಿನಾಂಕ 19 ನಾವು ಪೆರುವಿನ ರಾಜಧಾನಿಯಾದ ಲಿಮಾ ಬಂದರಿನ ಕಲಾವೋ ಕೊಲ್ಲಿಯಲ್ಲಿ ಲಂಗರು ಹಾಕಿದೆವು. ಇಲ್ಲಿ ನಾವು 6 ವಾರಗಳ ಕಾಲ ತಂಗಿದ್ದೆವು. ಆದರೆ ಪ್ರಕ್ಷುಬ್ಧ ಪರಿಸ್ಥಿತಿಯಿಂದಾಗಿ ನಾನು ಈ ದೇಶವನ್ನು ಹೆಚ್ಚು ನೋಡಲಾಗಲಿಲ್ಲ. ನಾವು ಇಲ್ಲಿದ್ದಷ್ಟು ಕಾಲವೂ ಸಾಮಾನ್ಯವಾಗಿ ಇಲ್ಲಿನವರು ಹೇಳುವಂತೆ ಹವಾಮಾನ ಹರ್ಷದಾಯಕವಾಗಿಯೇನೂ ಇರಲಿಲ್ಲ. ಇಡೀ ಪ್ರದೇಶದ ಮೇಲೆ ಕಪ್ಪನೆಯ ಮೋಡಗಳು ಸದಾ ಕವಿದುಕೊಂಡೇ ಇದ್ದುವು. ಹೀಗಾಗಿ ನಾವು ಅಲ್ಲಿದ್ದ ಮೊದಲ 16 ದಿನಗಳು ನಾನು ಲಿಮಾದ ಹಿಂಭಾಗದಲ್ಲಿದ್ದ ಕಾರ್ಡಿಲೆರಾವನ್ನಷ್ಟೇ ಕಾಣಬಹುದಿತ್ತು. ಮೋಡಗಳ ನಡುವೆ ಇದ್ದ ಸಂಧಿಗಳ ಮೂಲಕ ನೋಡಿದಾಗ ಈ ಪರ್ವತಗಳು ಒಂದರ ಮೇಲೆ ಒಂದು ಮೆಟ್ಟಿಲು ಮೆಟ್ಟಿಲಿನಂತೆ ಅದ್ಭುತವಾಗಿ ತೋರುತ್ತಿದ್ದುವು. ಪೆರುವಿನ ಕೆಳನಾಡಿನಲ್ಲಿ ಮಳೆ ಬೀಳುವುದೇ ಇಲ್ಲ ಎನ್ನುವ ಮಾತು ಗಾದೆಯೇ ಆಗಿಬಿಟ್ಟಿದೆ. ಆದರೆ ಇದು ನಿಜವಲ್ಲ. ಏಕೆಂದರೆ ನಾವು ಅಲ್ಲಿದ್ದಷ್ಟು ಕಾಲವೂ ಪ್ರತಿದಿನವೂ ಎಂಬಂತೆ ಗಾಢವಾಗಿ ತುಂತುರು ಸುರಿಸುತ್ತಿದ್ದ ಮಂಜು ಕವಿದಿರುತ್ತಿತ್ತು. ಇದು ರಸ್ತೆಗಳನ್ನು ಕೆಸರಾಗಿಸಿ ಬಟ್ಟೆಗಳನ್ನು ಒದ್ದೆಯಾಗಿಸುತ್ತಿತ್ತು. ಇಲ್ಲಿನ ಜನ ಇದನ್ನು ಪೆರುವಿನ ಮಂಜು ಎಂದೇ ಕರೆಯುತ್ತಾರೆ. ಇಲ್ಲಿ ಅಷ್ಟೊಂದು ಮಳೆ ಬೀಳುವುದಿಲ್ಲ ಎನ್ನುವುದೇನೋ ನಿಜವೇ. ಏಕೆಂದರೆ ಹಂಚಿನ ಛಾವಣಿ ಇರುವ ಇಲ್ಲಿನ ಮನೆಗಳ ಸೂರುಗಳು ಸಪಾಟಾಗಿರುತ್ತವೆ. ಅವುಗಳ ಮೇಲೆ ಹಡಗಿನ ಲೋಡುಗಟ್ಟಲೆ ಗೋಧಿಯನ್ನು ಹೇರಿರುತ್ತಾರೆ. ಇವು ಯಾವುದೇ ಸೂರಿಲ್ಲದೆ ವಾರಗಳ ಕಾಲ ಹಾಗೆಯೇ ಇರುತ್ತವೆ. ನಾನು ಪೆರುವಿನಲ್ಲಿ ಕಂಡದ್ದು ಅಲ್ಪವೇ, ಆದರೂ ಅದನ್ನು ಇಷ್ಟಪಟ್ಟೆ ಎನ್ನಲಾರೆ. ಬೇಸಿಗೆಯಲ್ಲಿ ಇಲ್ಲಿನ ಹವೆ ಚೆನ್ನಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲ ಋತುಗಳಲ್ಲಿಯೂ ಇಲ್ಲಿನ ನಿವಾಸಿಗಳು ಪ್ರವಾಸಿಗಳು ಅಗುವೆ ದಾಳಿಯಿಂದ ಬಳಲುತ್ತಾರೆ. ಪೆರುವಿನ ಕರಾವಳಿಗುಂಟವು ಇದು ಸಾಮಾನ್ಯ ಕಾಯಿಲೆಯಾದರೂ ಒಳನಾಡಿನಲ್ಲಿ ಕಾಣಿಸುವುದಿಲ್ಲ. ಕೆಟ್ಟ ಹವೆಯಿಂದ ಬರುವ ಜ್ವರದಂತೆ ಕಾಣುವ ಈ ಕಾಯಿಲೆಯ ಕಾರಣ ನಿಗೂಢವೆನಿಸುತ್ತದೆ. ಯಾವುದೇ ಪ್ರದೇಶದ ಸ್ವರೂಪದಿಂದ ಅದು ಆರೋಗ್ಯಕರ ಸ್ಥಳ ಅಲ್ಲವೋ ಎಂಬುದನ್ನು ತಿಳಿಯುವುದು ಬಹಳ ಕಷ್ಟ. ಯಾರಿಗಾದರೂ ಉಷ್ಣವಲಯದಲ್ಲಿರುವ ಆರೋಗ್ಯಕರ ಎನಿಸುವ ಜಾಗ ಯಾವುದು ಎಂದರೆ ಖಂಡಿತ ಈ ಜಾಗವನ್ನೇ ಆಯ್ದುಕೊಳ್ಳುತ್ತಾರೆ. ಕಲಾವೋದ ಸುತ್ತಲೂ ಇರುವ ಮೈದಾನವನ್ನು ಅಲ್ಲಲ್ಲಿ ಒರಟು ಹುಲ್ಲು ಮುಚ್ಚಿಕೊಂಡಿದೆ. ಕೆಲವು ಜಾಗಗಳಲ್ಲಿ ಸಣ್ಣದಾದ ನೀರಿನ ಹೊಂಡಗಳಿವೆ. ಕೆಟ್ಟ ಹವೆಯ ಜ್ವರ ಬಹುಶಃ ಇವುಗಳಿಂದಲೇ ಬರುತ್ತಿರಬೇಕು. ಏಕೆಂದರೆ ಅರಿಕಾ ಪಟ್ಟಣದ ಸ್ವರೂಪವೂ ಹೆಚ್ಚು ಕಡಿಮೆ ಹೀಗೆಯೇ ಇತ್ತು. ಈ ಹೊಂಡಗಳನ್ನು ಬರಿದು ಮಾಡಿದ ಮೇಲೆ ಅದರ ಆರೋಗ್ಯ ಸುಧಾರಿಸಿದೆ. ಈ ಕೆಟ್ಟ ಹವೆಯ ಜ್ವರ ಯಾವಾಗಲೂ ದಟ್ಟ ಕಾಡುಗಳಿದ್ದರಷ್ಟೇ ಬರುವುದಿಲ್ಲ. ಜವುಗುಗಳು ದಟ್ಟ ಕಾಡುಗಳು ಇರುವ ಬ್ರೆಜಿಲ್ನ ಹಲವು ಭಾಗಗಳು ಪೆರುವಿನ ಈ ಕರಾವಳಿಗಿಂತಲೂ ಆರೋಗ್ಯವಂತವಾದ ಸ್ಥಿತಿಯಲ್ಲಿವೆ. ಕಿಲೋದಂತಹ ಸಮಶೀತೋಷ್ಣ ಪ್ರದೇಶದಲ್ಲಿರುವ ದಟ್ಟ ಕಾಡುಗಳು ಅಲ್ಲಿನ ಪರಿಸರದ ಆರೋಗ್ಯವನ್ನು ಕಿಂಚಿತ್ತೂ ಬಾಧಿಸಿದಂತೆ ತೋರುವುದಿಲ್ಲ. ಯಾರಿಗೆ ಆದರೂ ಮೊದಲ ನೋಟಕ್ಕೆ ಬಹಳ ಆರೋಗ್ಯವಂತ ಎನಿಸಿದರೂ ತತ್ವಿರುದ್ಧವಾಗಿರುವ ಸ್ಥಳಗಳಿಗೆ ಮತ್ತೊಂದು ಉದಾಹರಣೆ ಕೇಪ್ ಡೇ ವರ್ಡೆಯಲ್ಲಿರುವ ಸೇಂಟ್ ಜಾಗೋ ದ್ವೀಪ. ನಾನು ಇಲ್ಲಿನ ಬರಡಾದ ತೆರೆದ ಬಯಲುಗಳು ಕ್ಷೀಣವಾದ ಮಳೆ ಬಂದ ನಂತರ ಕೆಲವು ವಾರಗಳಲ್ಲಿ ನೆಲವನ್ನು ಆವರಿಸಿಕೊಳ್ಳುವ ಪುಟ್ಟ ಗಿಡಗಳು ಸ್ವಲ್ಪ ದಿನಗಳ ನಂತರ ಒಣಗಿ ಬಾಡಿ ಹೋಗುತ್ತವೆ ಎಂದು ಈ ಹಿಂದೆ ವಿವರಿಸಿದ್ದೆ. ಈ ಅವಧಿಯಲ್ಲಿ ಇಲ್ಲಿನ ಹವೆ ವಿಷಮಯವೆನಿಸುತ್ತದೆ. ನಿವಾಸಿಗಳು ಪ್ರವಾಸಿಗಳು ಉಗ್ರವಾದ ಜ್ವರದಿಂದ ಬಾಧೆ ಪಡುತ್ತಾರೆ. ಆದರೆ ಇದೇ ಬಗೆಯ ನೆಲವಿರುವ ಹಾಗೂ ಇದೇ ರೀತಿಯಲ್ಲಿ ಋತುವಿನಲ್ಲಿಯಷ್ಟೇ ಗಿಡಗಳು ಬೆಳೆಯುವ
ಶಾಂತಸಾಗರದ ಗೆಲಾಪಗೋಸ್ ಭೂಶಿರ ಸಂಪೂರ್ಣ ಆರೋಗ್ಯಕರವೆನಿಸಿದೆ. ಹಂಬೋಲ್ಟ್ ಹೇಳುವ ಪ್ರಕಾರ ಬೇಸಿಗೆಯ ಪ್ರದೇಶಗಳಲ್ಲಿರುವ ಪುಟ್ಟ ಪುಟ್ಟ ಹೊಂಡಗಳು ಬಲು ಅಪಾಯಕಾರಿ. ವೇರಾಕ್ರೂಸ್ ಹಾಗೂ ಕಾರ್ಥಗೇನಾದಲ್ಲಿರುವಂತೆ ಒಣ ಮರಳು ಪ್ರದೇಶದಿಂದ ಸುತ್ತುವರಿದ ಅವುಗಳು ಪರಿಸರದ ಗಾಳಿಯ ಉಷ್ಣತೆಯನ್ನು ಹೆಚ್ಚಿಸುತ್ತವೆ. ಪೆರುವಿನ ಕರಾವಳಿಯಲ್ಲಾದರೂ ಉಷ್ಣತೆ ಎಂದಿಗೂ ಅತಿಯಾಗುವುದಿಲ್ಲ. ಬಹುಶಃ ಇದರಿಂದಾಗಿಯೋ ಏನೋ ಆಗಾಗ್ಗೆ ಬರುವ ಈ ಕೆಟ್ಟ ಗಾಳಿಯ ಮಯಾಸ್ಮಾ ಜ್ವರ ಬಹಳ ತೀವ್ರವಾಗಿರುವುದಿಲ್ಲ. ಅನಾರೋಗ್ಯಕರವಾದ ಪ್ರದೇಶಗಳಲ್ಲಿ ಕಡಲ ತೀರದಲ್ಲಿ ಮಲಗುವುದರಿಂದ ಅಪಾಯ ಹೆಚ್ಚು. ಇದು ನಿದ್ರಿಸುವಾಗಿನ ನಮ್ಮ ದೇಹಸ್ಥಿತಿಯಿಂದಲೋ ಅಥವಾ ಆ ಸಮಯದಲ್ಲಿ ಮಯಾಸ್ಮಾ ಹೆಚ್ಚಿರುತ್ತದೆ ಎನ್ನುವುದರಿಂದಲೋ ತೀರದಿಂದ ಅನತಿ ದೂರದಲ್ಲಿಯೇ ಲಂಗರು ಹಾಕಿದ್ದರೂ ಹಡಗಿನ ಮೇಲೆ ವಾಸಿಸುವ ಜನರು ತೀರದಲ್ಲಿ ವಾಸಿಸುವವರಿಗಿಂತ ಕಡಿಮೆ ಬಾಧೆ ಪಡುತ್ತಾರೆ. ಆದರೆ ನಾನು ಒಂದು ವಿಶೇಷ ಘಟನೆಯ ಬಗ್ಗೆಯೇ ಕೇಳಿದ್ದೆ. ಆಫ್ರಿಕಾದ ತೀರದಿಂದ ಸುಮಾರು 100 ಮೈಲು ದೂರದಲ್ಲಿದ್ದ ಹಡಗಿನಲ್ಲಿದ್ದವರಿಗೆ ಸಿಯೆರಾ ಲಿಯೋನಿಯಲ್ಲಿ ಇಂತಹ ಭೀಕರ ಕಾಲ ಆರಂಭವಾದ ಸಮಯದಲ್ಲಿಯೇ ಜ್ವರ ಕಾಣಿಸಿಕೊಂಡಿತ್ತಂತೆ. ದಕ್ಷಿಣ ಅಮೆರಿಕದ ಬೇರೆ ಯಾವ ದೇಶವೂ ಸ್ವರಾಜ್ಯ ಘೋಷಣೆಯಾದ ಮೇಲೆ ಪೆರುವಿನಷ್ಟು ಅರಾಜಕತೆಯನ್ನು ಅನುಭವಿಸಿಲ್ಲ. ನಾವು ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ 4 ಸೇನಾ ಕಮಾಂಡರ್ಗಳು ಸರ್ಕಾರದಲ್ಲಿನ ಅಧಿಕಾರಕ್ಕಾಗಿ ಕಚ್ಚಾಡುತ್ತಿದ್ದರು. ಇವರಲ್ಲಿ ಯಾರೇ ಸಫಲರಾದರೂ ಸ್ವಲ್ಪ ಸಮಯದಲ್ಲಿಯೇ ಉಳಿದವರೆಲ್ಲರೂ ಅವನಿಗೆ ವಿರುದ್ಧವಾಗಿ ಒಟ್ಟಾಗುತ್ತಿದ್ದರೆ ಒಮ್ಮೆ ಜಯಗಳಿಸಿದ ಕೂಡಲೇ ಅವರು ಮತ್ತೆ ತಮ್ಮಲ್ಲೇ ದ್ವೇಷಕ್ಕೆ ತೊಡಗುತ್ತಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಮ್ಮೆ ಪೆರೇಡು ನಡೆಯುತ್ತಿದ್ದಾಗ ಅಧ್ಯಕ್ಷರು ಗೌರವ ಸ್ವೀಕರಿಸಬೇಕಾದ ಸಂದರ್ಭ. ಪ್ರಾರ್ಥನೆಯ ವೇಳೆ ಪ್ರತಿಯೊಂದು ತುಕಡಿಯು ಪೆರುವಿನ ಬಾವುಟವನ್ನು ಹಾರಿಸುವ ಬದಲಿಗೆ ತಲೆಬುರುಡೆ ಇರುವ ಕಪ್ಪು ಬಾವುಟವನ್ನು ಪ್ರದರ್ಶಿಸಿದವು. ಹೀಗೆ ಸಾಯುವವರೆಗೂ ಹೋರಾಡುತ್ತಲೇ ಇರಬೇಕೆನ್ನುವ ದೃಷ್ಟಿ ಇಟ್ಟುಕೊಂಡು ಇಂತಹ ಸಂದರ್ಭದಲ್ಲಿ ಹೀಗೆ ಮಾಡುವಂತಹ ಬೇರೆ ಯಾವುದಾದರೂ ಸರ್ಕಾರ ಇದೆಯೇ? ಈ ಘಟನೆಗಳೆಲ್ಲವೂ ನಾನು ಭೇಟಿ ನೀಡಿದ್ದ ಸಂದರ್ಭದಲ್ಲೇ ನಡೆದಿದ್ದು ನನ್ನ ದುರದೃಷ್ಟ. ಹೀಗಾಗಿ ಪಟ್ಟಣದ ಗಡಿಯಿಂದಾಚೆಗೆ ಎಲ್ಲಿಯೂ ಪ್ರವಾಸ ಹೋಗಲು ಆಗಲೇ ಇಲ್ಲ. ಇಲ್ಲಿನ ಬಂದರಾಗಿರುವ ಸ್ಯಾನ್ ಲೊರೆಂಜೋ ದ್ವೀಪವೊಂದೇ ಯಾರಾದರೂ ಸುರಕ್ಷಿತವಾಗಿ ನಡೆದಾಡಬಹುದಾದ ಸ್ಥಳವಾಗಿತ್ತು. ಸುಮಾರು 1000 ಅಡಿಗಳಷ್ಟು ಎತ್ತರದಲ್ಲಿದ್ದ ಭಾಗವು ಈ ಚಳಿಗಾಲದ ಋತುವಿನಲ್ಲಿ ಮೋಡಗಳಡಿಯಲ್ಲಿ ಇರುತ್ತದೆ. ಹೀಗಾಗಿ ಮರುಭೂಮಿಯಲ್ಲಿ ಬೆಳೆಯುವಂತಹ ಕೆಲವು ಸಸ್ಯಗಳು ಹಾಗೂ ಕೆಲವು ಹೂ ಗಿಡಗಳು ಬೆಟ್ಟದ ಮುಡಿಯನ್ನು ಅಲಂಕರಿಸಿದ್ದುವು. ಲೀಮಾದ ಬಳಿ ಇದ್ದ ಇನ್ನೊಂದಿಷ್ಟು ಎತ್ತರವಾದ ಬೆಟ್ಟಗಳಲ್ಲಿ ನೆಲದಲ್ಲೆಲ್ಲ ಝರಿ ಗಿಡಗಳ ಹಸಿರು, ಅಮಾನಕೆ ಎಂದು ಕರೆಯುವ ಹಳದಿ ಬಣ್ಣದ ಲಿಲಿ ಪುಷ್ಪಗಳ ಹಾಸು ಹರಡಿತ್ತು. ಇದೇ ಎತ್ತರದಲ್ಲಿದ್ದ ಇಕ್ಯುಕೆಗಿಂತಲೂ ಇಲ್ಲಿ ತೇವ ಹೆಚ್ಚಿದೆ ಎಂದು ಇದು ತೋರಿಸುತ್ತದೆ. ಲೀಮಾದಿಂದ ಉತ್ತರಕ್ಕೆ ಹೋದಂತೆಲ್ಲ ಸಮಭಾಜಕ ವೃತ್ತವನ್ನು ಇನ್ನೇನು ಮುಟ್ಟುವಂತೆ ಇರುವ ಗ್ವಾಯಾಕಿಲ್ ವರೆಗೂ ಹವೆ ಇನ್ನಷ್ಟು ಆರ್ದ್ರವಾಗುತ್ತಾ ಹೋಗುತ್ತದೆ. ಅಲ್ಲಿನ ಕಾಡು ಸಮೃದ್ಧಿಯಾಗಿ ಬೆಳೆದಿರುವುದನ್ನು ಕಾಣುತ್ತೇವೆ. ಪೆರುವಿನ ಬರಡು ಈ ಫಲವತ್ತಾದ ಪ್ರದೇಶದ ನಡುವಿನ ಈ ಪಲ್ಲಟವು ಗ್ವಾಯಾಕಿಲ್ಲಿನಿಂದ 2 ಡಿಗ್ರಿ ದಕ್ಷಿಣಕ್ಕಿರುವ ಕೇಪ್ ಬ್ಲಾಂಕೋದ ಬಳಿ ತಟ್ಟಕ್ಕನೆ ಆಗುತ್ತದೆ. ಕಲಾವು ಒಂದು ಪುಟ್ಟ ಕೆಟ್ಟದಾಗಿ ಕಟ್ಟಿದ ಕೊಳಕು ಬಂದರು. ಇದರ ನಿವಾಸಿಗಳು ಲೀಮಾದ ನಿವಾಸಿಗಳಲ್ಲಿಯೂ ಎಲ್ಲ ತರದ ಮಿಶ್ರ ಜನಾಂಗಗಳನ್ನು ಪ್ರತಿನಿಧಿಸುತ್ತಾರೆ. ಯುರೋಪಿಯನ್, ನೀಗ್ರೋಗಳು ಹಾಗೂ ರೆಡ್ ಇಂಡಿಯನ್ ಕುಲಗಳ ನಡುವಿನ ಮಿಶ್ರ ಸಂತತಿಗಳು ಎಲ್ಲವೂ ಬಡವಾದ ಕುಡುಕ ಜನಾಂಗಗಳೇ. ಇಡೀ ಪರಿಸರ ಕೊಳಕು ವಾಸನೆ ಬೀರುತ್ತಿರುತ್ತದೆ. ಉಷ್ಣವಲಯದ ಪ್ರತಿಯೊಂದು ಪಟ್ಟಣದಲ್ಲಿಯೂ ತೋರುವ ಆ ವಿಶಿಷ್ಟ ವಾಸನೆ ಇಲ್ಲಿಯೂ ಇದೆ, ಆದರೆ ಇನ್ನಷ್ಟು ಗಾಢವಾಗಿ. ಲಾರ್ಡ್ ಕೊಕ್ರೇನದ ಸುದೀರ್ಘ ಮುತ್ತಿಗೆಯನ್ನು ತಡೆದುಕೊಂಡಿದ್ದ ಇಲ್ಲಿನ ಕೋಟೆ ಭದ್ರವಾಗಿಯೇ ಇದೆ. ನಾವು ಇಲ್ಲಿದ್ದಾಗ ಪೆರುವಿನ ಅಧ್ಯಕ್ಷನು ಇತಾಳಿಯ ಬಂದೂಕುಗಳನ್ನು ಬಿಚ್ಚಿಸಿ ಅವನ್ನು ಮಾರಿಬಿಟ್ಟ. ಇಂತಹ ಅಮೂಲ್ಯ ವಸ್ತುಗಳ ಜವಾಬ್ದಾರಿ ಹೊತ್ತುಕೊಳ್ಳಬಲ್ಲ ಅಧಿಕಾರಿ ಇಲ್ಲ ಎಂಬುದು ಆತ ಇದಕ್ಕೆ ಕೊಟ್ಟ ಕಾರಣವಾಗಿತ್ತು. ಹೀಗೆ ಯೋಚಿಸುವುದಕ್ಕೆ ತಕ್ಕ ಕಾರಣಗಳು ಅವನಿಗೆ ಇದ್ದುವೆನ್ನಿ. ಏಕೆಂದರೆ ಈ ಕೋಟೆ ಆತನ ಸುಪರ್ದಿಯಲ್ಲಿದ್ದಾಗ ಸ್ವತಃ ದಂಗೆ ಎದ್ದು ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದ. ನಾವು ದಕ್ಷಿಣ ಅಮೆರಿಕವನ್ನು ಬಿಟ್ಟು ಹೊರಟ ನಂತರ ಆತ ಇದಕ್ಕೆ ಎಂದಿನಂತೆ ಸೋತು ಸೆರೆಸಿಕ್ಕಿ ಗುಂಡಿನೇಟು ತಿಂದು ಸಾಯುವ ಮೂಲಕ ಬೆಲೆ ತೆತ್ತಿದ್ದ. ಅನುವಾದಕರ ಟಿಪ್ಪಣಿ: ಈ ಸಂಚಿಕೆಯಲ್ಲಿ ಡಾರ್ವಿನ್ ಉಲ್ಲೇಖಿಸುವ ಕೆಟ್ಟ ಗಾಳಿಯ ಜ್ವರ ಅಂದಿನ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ತಿಳಿಸುತ್ತದೆ. ಆಗ ಇನ್ನೂ ಸೂಕ್ಷ್ಮಜೀವಿಗಳೇ ಸೋಂಕು ರೋಗಗಳಿಗೆ ಕಾರಣ ಎನ್ನುವುದು ಅರ್ಥವಾಗಿರಲಿಲ್ಲ. ಇದನ್ನು ಹೇಳಿದ ಲೂಯಿ ಪ್ಯಾಶ್ಚರ್ ಬಹುಶಃ ಇನ್ನೂ ಹದಿಹರೆಯದ ಹುಡುಗ.
ಅಂದಿನ ಕಾಲದಲ್ಲಿ ಹೀಗೆ ಕಾರಣವಿಲ್ಲದೆ ಕಾಣಿಸಿಕೊಳ್ಳುವ ಹಾಗೂ ಎಲ್ಲರಲ್ಲಿಯೂ ಹರಡುವ ಕಾಯಿಲೆಗಳನ್ನು ಮಯಾಸ್ಮ ಜ್ವರ ಎಂದು ಬಿಡುತ್ತಿದ್ದರು. ಕೆಟ್ಟ ಗಾಳಿಯಲ್ಲಿ ಏನೋ ಜ್ವರ ತರುವಂಥದ್ದಿದೆ ಎಂದು ತರ್ಕಿಸಿ ಅದನ್ನು ಮಯಾಸ್ಮ ಎಂದು ಕರೆದಿದ್ದರು. ಯುರೋಪಿಯನ್ನರು ಪ್ರಪಂಚ ಪರ್ಯಟನೆ ಮಾಡುವಾಗ ಹೀಗೆ ಅನುಭವಿಸಿದ ಜ್ವರಗಳೆಲ್ಲವೂ ಸಾಮಾನ್ಯವಾಗಿ ಕೊಳಚೆ ಪ್ರದೇಶಗಳಲ್ಲಿ ಆಗುತ್ತಿದ್ದುದರಿಂದ ಅದು ಕೆಟ್ಟ ಗಾಳಿಯಿಂದಲೇ ಆಗಿದ್ದು ಎಂದು ತರ್ಕಿಸಲಾಗುತ್ತಿತ್ತು. ಡಾರ್ವಿನ್ ಕೂಡ ಈ ತರ್ಕವನ್ನು ನಂಬಿದ್ದನಾದರೂ ಆತ ಕೊಳಕು ಪ್ರದೇಶಕ್ಕೆ ಬಲು ಸಮೀಪದಲ್ಲಿಯೇ ಇದ್ದರೂ ಹಡಗಿನಲ್ಲಿ ಇರುವವರಿಗೆ ಜ್ವರ ಬರುತ್ತಿರಲಿಲ್ಲ ಎಂದು ಹೇಳಿರುವುದು ಗಮನಾರ್ಹ. ಇಂತಹ ಜ್ವರವನ್ನು ಇಟಾಲಿಯನ್ನರು ಮ್ಯಾಲ್ ಏರ್ನಿಂದ ಬಂದದ್ದು ಎಂದು ಮಲೇರಿಯಾ ಎನ್ನುತ್ತಿದ್ದರು. ಸಾಮಾನ್ಯವಾಗಿ ಮಳೆ ಬಂದು ನೀರು ನಿಂತೆಡೆ ಇದು ಹೆಚ್ಚಿರುತ್ತಿತ್ತು. ಇದಕ್ಕೂ ಆ ಹೊಂಟಗಳಲ್ಲಿ ಬೆಳೆಯುವ ಸೊಳ್ಳೆಗೂ ಸಂಬಂಧ ಕಲ್ಪಿಸಿದವ ರೊನಾಲ್ಡ್ ರಾಸ್. ಆತ ಅದನ್ನು ಮಾಡಿದ್ದು ಡಾರ್ವಿನ್ ಈ ಪಯಣವನ್ನು ಮುಗಿಸಿದ 60 ವರ್ಷಗಳ ನಂತರ. ಹೀಗೆ ವೈದ್ಯಕೀಯ ನಂಬಿಕೆಗಳು ಆಯಾ ಕಾಲಕ್ಕೆ ಮಾತ್ರ ಸಲ್ಲುವಂಥವು ಎಂಬುದನ್ನು ಡಾರ್ವಿನ್ನ ಈ ಟಿಪ್ಪಣಿ ನಿರೂಪಿಸುತ್ತಿದೆ. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.